हाय एल्लरिगू नमस्कार नम्मोंदु मोबाइल इंदा नम्मोंदु यूट्यूब वीडियो अपलोड माडि अदे मोबाइल अल्ली नम्मोंदु यूट्यूब वीडियो नोडिद्रे ऐन प्रॉब्लम आगुत्ते तुंबा जन प्रतियोब यूट्यूबर्स एल्लरू कूड ओंदु डाउट इदु याकप्प अंद्रे नम्म हत्र इरोदु ओंदे मोबाइल नम्मोंदु यूट्यूब वीडियो अपलोड माड्तीवि अदे मोबाइल अल्ली नावेल्ल नोड्तीवि कमेंट कमेंट नम्मोंदु वीडियोगे पिन माड्तीवि कमेंट पिन एल्ल माड्तीवि आदरे बट नम्मोंदु वीडियो नम्मोंदु मोबाइल अल्ली नोडिद्रे नमगे ऐन प्रॉब्लम आगुत्ते ಪ್ರತಿಯೊಬ್ಬರು ಕೂಡ ತುಂಬಾ ಡೌಟ್ ಎಲ್ಲರೂ ಕೂಡ ಹೇಳ್ತಾನೆ ಪ್ರತಿಯೊಬ್ಬರು ಯಾಕಂದ್ರೆ ನೀವು ನಿಮ್ಮೊಂದು ಮೊಬೈಲ್ ಅಂದ್ರೆ ನೀವು ನಿಮ್ಮೊಂದು ಮೊಬೈಲ್ ನಿಂದ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ನೋಡಿದ್ರೆ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅದರಲ್ಲಿ ಮೌಂಟೇಷನ್ ಆನ್ ಆಗಿದ್ದರೆ ಅವರು ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಿಮ್ಮ ಮೌಂಟೇಷನ್ ಡಿಸೇಬಲ್ ಕೂಡ ಆಗುತ್ತೆ ಅದು ಇನ್ನೂ ಯಾರದೆಲ್ಲ ಮೌಂಟೇಷನ್ ಆನ್ ಆಗಿಲ್ಲ ನೀವು ಯೂಟ್ಯೂಬರ್ಸ್ ಯಾರಲ್ಲ ಇದ್ದರೆ ಅವರು ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನೆಲ್ ಮೌಂಟೇಷನ್ ಆಗಲ್ಲ ಅದಕ್ಕೋಸ್ಕರ ಅಂತಾ ಇದೀನಿ ಪ್ರತಿಯೊಬ್ಬರು ಕಡೆ ಇದರಿಂದ ನೋಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಯಾವ ರೀತಿ ಏನು ಇದರ ಬಗ್ಗೆನ ಕ್ಲಿಯರ್ ಆಗಿ क्लियर एक्सप्लेन आलमोस्ट यूट्यूबर्स वीडियो अदेन आदर बट नानेंगे क्लियर हेबड़ी ऐन यहाँ ನಿಮ್ಮ ಹತ್ರ ಒಂದೇ ಮೊಬೈಲ್ ಇದೆ ಏನು ಮಾಡಬೇಕು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣ ಹೇಳ್ತೀನಿ ಅಂತ ಈ ಒಂದು ಸ್ಟಾರ್ಟ್ನ ಈ ಒಂದು ಸ್ಟಾರ್ಟ್ ಮಾಡೋಕಿಂತ ಮುಂಚೆ ಮೊದಲೇ ಹೇಳ್ಬಿಡ್ತೀನಿ ಎಲ್ಲರಿಗೆ ಎಲ್ಲ ಕನ್ನಡ ಟಿಕೆಟ್ ಸ್ಪೆಲ್ಲರ್ಸ್ ಎಲ್ಲರಿಗೆ ಮೈಯಲ್ಲಿ ಹುಷಾರಿಲ್ಲ ಮೂರು ದಿನ ಆಯಿತು ಆದರೂ ಕೂಡ ವಿಡಿಯೋ ಮಾಡಬೇಕು ಕಂಟಿನ್ಯೂ ವಿಡಿಯೋ ಬಿಡಬಾರದು ಕಾರಣಕ್ಕೋಸ್ಕರ ಡೈಲಿ ಒಂದು ವಿಡಿಯೋನೇ ಮಾಡಬೇಕು ಅಂತೇಳಿ ಬೆಳಗ್ಗೆ ಅದು ವಿಡಿಯೋ ಮಾಡ್ತಾ ಇದೀನಿ ಎಲ್ಲರೂ ಕೂಡ ಅದರ ಜೊತೆ ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ ಯಾರು ಲಾಸ್ ಅಂತ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅದರ ಜೊತೆ ಹಿಂದೆ ಬೇರೆ ಯಾರು ಲೈಟ್ ಕೂಡ ಇಲ್ಲ ಯಾಕಂದ್ರೆ ಎಲ್ಲ ಸುಟ್ಟ ಇದೆ ಕರೆಂಟ್ ಫಾಲ್ಟ್ ಆಗಿ ಇರಲಿ ರೆಡಿ ಮಾಡಬೇಕು ಆವಾಗ ನೋಡೋಣ ಈಗ ಬಂದ್ಬಿಟ್ಟು ಮೊದಲೇ ಬಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ನ ಬನ್ನಿ ಮೊದಲೇ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬರ್ಸ್ ಮೈಂಡಲ್ಲಿ ಎಲ್ಲ ನ್ಯೂ ಯೂಟ್ಯೂಬರ್ಸ್ ಇರೋ ಎಲ್ಲ ಯೂಟ್ಯೂಬರ್ಸ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ತುಂಬಾ ಜನ ಯೂಟ್ಯೂಬರ್ಸ್ ಮೌಂಟೇಷನ್ ಆನ್ ಆಗಿದ್ದಾರೆ ಏನ್ ಮಾಡ್ತಾರೆ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಯಾರ್ಸ್ ಬರ್ತಾ ಇಲ್ವಾ ಅಂತ ಅಂದ್ರೆ ಯಾರ್ಸ್ ನನ್ನೊಂದು ಯೂಟ್ಯೂಬ್ ಚಾನೆಲ್ ಮೌಂಟೇಷನ್ ಆನ್ ಆಗಿದೆ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ಯಾರ್ಸ್ ಪ್ಲೇ ಆಗ್ತಾ ಇದೆ ಇಲ್ವಾ ಅಂತ ತುಂಬಾ ಜನ ಚೆಕ್ ಮಾಡ್ತಾರೆ ಮೇನ್ ಇಂಪಾರ್ಟೆಂಟ್ ತುಂಬಾ ಜನ ಮಾಡ್ತಾರೆ 100% ಮಾಡ್ತಾರೆ ಅದರಲ್ಲಿ ನ್ಯೂ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ ನಮ್ಮೊಂದು ವಿಡಿಯೋ ನಾವೇನ್ ನೋಡಿದ್ರೆ ಏನು ಪ್ರಾಬ್ಲಮ್ ಅಂತ ಎಲ್ಲ ತುಂಬಾ ಜನ ಯೂಟ್ಯೂಬರ್ಸ್ ನೋಡ್ತಾರೆ ಆದ್ರೆ ಬಟ್ ನಾನೇ ಈಗ ಕ್ಲಿಯರ್ ಹೇಳ್ಬಿಡ್ತೀನಿ ಏನ್ ಪ್ರಾಬ್ಲಮ್ ಆಗುತ್ತೆ ಅದರಿಂದ ನಮಗೆ ಏನೆಲ್ಲ ಪ್ರಾಬ್ಲಮ್ ಆಗಬಹುದು ಏನ್ ಪ್ರಾಬ್ಲಮ್ ಆಗಲ್ವಾ ಯಾವ ರೀತಿ ನೋಡಬೇಕು ಅದನ್ನು ಕೂಡ ನಾನು ನಿಮಗೆ ಹೇಳ್ತೆ ಮೊದಲನೇ ಬಂದ್ಬಿಟ್ಟು ಯೂಟ್ಯೂಬ್ನ ಎರಡು ಸ್ಟೆಪ್ ಇದೆ ಏನಪ್ಪ ಅನ್ಬೇಕ್ರೆ ಒಂದು ಯೂಟ್ಯೂಬ್ ಚಾನೆಲ್ ಮೌಂಟೇಷನ್ ಆನ್ ಆಗಿ ಇದಾಗುತ್ತೆ ಇನ್ನೊಂದು ಸ್ಟೆಪ್ ಏನಪ್ಪ ನಮ್ಮೊಂದು ಯೂಟ್ಯೂಬ್ ಚಾನೆಲ್ ಇನ್ನೂ ಮೌಂಟೇಷನ್ ಆನ್ ಆಗಿಲ್ಲ ಮೇನ್ ಇಂಪಾರ್ಟೆಂಟ್ ಯೂಟ್ಯೂಬ್ನಲ್ಲಿ ಯಾವ ರೀತಿ ಅಂದ್ರೆ ಹೇಳ್ಬೇಕಾದ್ರೆ ಯಾರದೆಲ್ಲ ಯೂಟ್ಯೂಬ್ ಚಾನೆಲ್ ಇನ್ನೂ ಮೌಂಟೇಷನ್ ನಾನು ನಿಮಗೆ ಮೊದಲೇ ಸ್ಟೆಪ್ ಹೇಳ್ಬಿಡ್ತೇನೆ ಅಂದ್ರೆ ಇನ್ನೂ ನಿಮ್ಮೊಂದು ಯೂಟ್ಯೂಬ್ ಚಾನೆಲ್ ಮೌಂಟೇಷನ್ ಆನ್ ಆಗಿಲ್ಲ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನೆಲ್ ಇನ್ನೂ ಮೌಂಟೇಷನ್ ಆನ್ ಆಗಿಲ್ಲ ಆದ್ರೆ ನಾವು ನಮ್ಮೊಂದು ಮೊಬೈಲ್ ಅಲ್ಲಿ ನಮ್ಮೊಂದು ವಿಡಿಯೋ ನೋಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅದನ್ನ ಹೇಳ್ಬಿಡ್ತೀನಿ ಅದರಂದ್ರೆ ಮೌಂಟೇಷನ್ ಆನ್ ಆದವರಿಗೆ ಅದು ಹೇಳ್ತೀನಿ ಸೆಕೆಂಡ್ ಸ್ಟೆಪ್ ಈಗ ಬಂದ್ಬಿಟ್ಟು ಮೊದಲನೇ ಸ್ಟೆಪ್ ಯಾವ ರೀತಿ ಅಂದ್ರೆ ಹೇಳ್ಬೇಕ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಮೌಂಟೇಷನ್ ಆನ್ ಆಗಿಲ್ಲ ಅಂದ್ರೂ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನೆಲ್ಗೆ ಆಡ್ಸ್ ಪ್ಲೇ ಆಗುತ್ತೆ ಆ ಆಡ್ಸ್ ರಿವಿನ್ಯೂ ಏನಿದೆ ಅದೆಲ್ಲ ಯೂಟ್ಯೂಬ್ದವ್ರಿಗೆ ಹೋಗುತ್ತೆ ನೀವು ಏನಾದರೂ ನಿಮ್ಮೊಂದು ಯೂಟ್ಯೂಬ್ ಚಾನೆಲ್ ಮೌಂಟೇಷನ್ ಆನ್ ಇದ್ರೆ ನೀವು ಅಂದ್ರೆ ಮೌಂಟೇಷನ್ ಆನ್ ಇದೆ ಏನಾಗುತ್ತೆ 55% ನಿಮಗೆ ಅಂತ ಇರುತ್ತೆ ಇನ್ನು 45% ಏನಿದೆ ಆ ಯೂಟ್ಯೂಬ್ದವ್ರು ತಗೊಳ್ತಾರೆ ಈ ರೀತಿ ಇದೆ ರಿವಿನ್ಯೂ ಶೇರಿಂಗ್ ಅಂತ ಇದೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನ್ಯೂ ಯೂಟ್ಯೂಬರ್ಸ್ ಇನ್ನೂ ನಿಮ್ಮೊಂದು ಯೂಟ್ಯೂಬ್ ಚಾನೆಲ್ ಮೌಂಟೇಷನ್ ಆನ್ ಆಗಿಲ್ಲ ಅಂದ್ರೂ ಕೂಡ ಅಂದ್ರೆ ಮೌಂಟೇಷನ್ ಆನ್ ಆಗಿಲ್ಲ ಆದ್ರೆ ಬಟ್ ನಿಮ್ಮೊಂದು ಮೊಬೈಲ್ನಲ್ಲಿ ನಿಮ್ಮೊಂದು ವಿಡಿಯೋ ನೋಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಆಕ್ಚುಲಿ ಬಂದ್ಬಿಟ್ಟು ಪ್ರಾಬ್ಲಮ್ ಅನ್ನೋದು ಯಾವ ರೀತಿ ಅಂದ್ರೆ ಹೇಳ್ಬೇಕಾದ್ರೆ ನೀವು ನಿಮ್ಮೊಂದು ಮೊಬೈಲಲ್ಲಿ ಒಂದರಿಂದ ಮೂರು ನಾಲ್ಕು ಮಿನಿಮಮ್ ಇಲ್ಲದ್ರು ಐದು ರೀತಿ ನೀವು ವಾಪಸ್ ವಿಡಿಯೋ ನೋಡಿದ್ರು ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ ಐದು ರೀತಿಯಲ್ಲಿ ಮಿನಿಮಮ್ ನಾಲ್ಕು ಅಂದ್ರೆ ಒಂದೇ ವಿಡಿಯೋ ನಾಲ್ಕು ಸಲ ನೀವು ವಾಪಸ್ ನೋಡಿದ್ರು ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ಹೇಳ್ಬೇಕ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇನ್ನೂ ಮೌಂಟೇಷನ್ ಆನ್ ಆಗಿಲ್ಲ ಆದ್ರೆ ಬಟ್ ವಾಪಸ್ ಅಂದ ತಕ್ಷಣ ನೀವು ಏನ್ ಮಾಡ್ಕೋಬಿಡಿ ಪ್ರತಿ ವಿಡಿಯೋ ನೋಡೋದು ದಿನ ಅದೇ ವಿಡಿಯೋ ನೋಡೋದು ಪ್ರತಿ ದಿನ ಅದೇ ವಿಡಿಯೋ ನೋಡೋದು ಈ ರೀತಿ ಆಗೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಏನ್ ಪ್ರಾಬ್ಲಮ್ ಆಗುತ್ತೆ ಮೌಂಟೇಷನ್ ಆನ್ ಆಗ್ಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ತಿಳ್ಕೊ ಎಲ್ಲರಿಗೆ ನಿಮ್ಗೆ ಗೊತ್ತಾಗಬೇಕು ಯಾಕಂದ್ರೆ ನೀವೇನ್ ಮಾಡ್ತೀರ ಏ ನಮ್ಮ ವಿಡಿಯೋ ಇನ್ನು ಮೌಂಟೇಷನ್ ಇಲ್ಲ ನಮ್ಮ ವಿಡಿಯೋ ನಾವೇ ನೋಡ್ತೀವಿ ಅಂತ ನೀವೇನ್ ಮಾಡ್ತಾರೆ ವಿಡಿಯೋ ಚೆನ್ನಾಗಿದೆ ಇಲ್ವಾ ವಿಡಿಯೋ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೋದು ನಮ್ಮ ವಿಡಿಯೋ ನಾವೇ ನೋಡ್ಬೋದು ನಮ್ಮ ವಿಡಿಯೋ ನಾವೇ ನೋಡ್ಕೊಳ್ಬೋದು ಆದ್ರೆ ಬಟ್ ನೀವು ನಿಮ್ಮ ವಿಡಿಯೋ ಎಷ್ಟು ನೀವು ಜಾಸ್ತಿ ವಾಪಸ್ ವಿಡಿಯೋ ನೋಡ್ತೀರ ಅಷ್ಟು ವಿಡಿಯೋ ಏನಾಗುತ್ತೆ ಆ ವ್ಯೂಸ್ ಕೌಂಟ್ ಆಗಲ್ಲ ಅಂದ್ರೆ ಆ ವ್ಯೂಸ್ ಕೌಂಟ್ ಆಗಲ್ಲ ಅದ್ರ ಜೊತೆಗೆ ನಿಮ್ಮೊಂದು ಮೌಂಟೇಷನ್ ಆಗ್ಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನೀವೇನಿಲ್ಲ ಒಂದು 4-5 ಸಲ ನೋಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅದರಿಂದ ಏನು ಪ್ರಾಬ್ಲಮ್ ಇನ್ನೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಆಗಿರುವ ಏನು ಪ್ರಾಬ್ಲಮ್ ಆಗಲ್ಲ ನೀವು ನೋಡ್ಕೊಳ್ಳಿ ಆದ್ರೆ ಬಟ್ಟು ಜಾಸ್ತಿ ನೋಡಕೋಬಿಡಿ ಅದಕ್ಕೆ ಅಂತ ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ದಾಟ್ ಹಾಕೋಬಿಡಿ ಕ್ರಾಸ್ ಮಾಡ್ಕೋಬಿಡಿ ಲಿಮಿಟ್ ದಾಟಿದ್ರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಇದು ಯಾರದಲ್ಲ ನ್ಯೂ ಯೂಟ್ಯೂಬರ್ಸ್ ಇನ್ನೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಆಗಿಲ್ಲ ಅವ್ರಿಗೆಲ್ಲ ರೀತಿನಿ ಅಂದ್ರೆ 4-5 ಸಲ ನೋಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅದ ಬಟ್ ಅದಕ್ಕಿಂತ ಜಾಸ್ತಿ ನೋಡಕೋಬಿಡಿ ರಿಕ್ವೆಸ್ಟ್ ನೀವು ಎಷ್ಟು ನೋಡಲ್ಲ ಅಷ್ಟು ನಿಮಗೆ ಬೆಸ್ಟ್ ಇದು ಮೊದಲನೇ ಸ್ಟೆಪ್ ಯಾರದಲ್ಲ ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಆಗಿಲ್ಲ ನ್ಯೂ ಯೂಟ್ಯೂಬರ್ಸ್ ಅಲ್ಲೋದು ಇನ್ನು ಬಂದ್ಬಿಟ್ಟು ಸೆಕೆಂಡ್ ಸ್ಟೆಪ್ ಯಾರದಲ್ಲ ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಆಗಿದೆ ಅವ್ರಿಗೆ ಮೇನ್ ಇಂಪಾರ್ಟೆಂಟ್ ಯಾಕಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ 55% ನಿಮಗೆ ಬರುತ್ತಿರುತ್ತೆ ರೆವಿನ್ಯೂ ಅಂದ್ರೆ ಗೂಗಲ್ ಆಡ್ಸೆನ್ಸ್ ಆಡ್ಸ್ ಮೇನ್ ಇಂಪಾರ್ಟೆಂಟ್ ಆಡ್ಸ್ ನಮ್ಮೊಂದು ಆಡ್ಸ್
ಅಂದ್ರೆ 55% ನಮಗೆ ದುಡ್ಡು ಬರುತ್ತೆ, ಇನ್ನು 45% ಯೂಟ್ಯೂಬ್ ದಲ್ಲಿ ಹೋಗುತ್ತೆ. ಆದ್ರೆ ಬಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿದೆ ಅಂದ್ರೆ ಮೌಂಟೇಶನ್ ಆನ್ ಆಗಿದೆ, ಆದ್ರೆ ಬಟ್ ನೀವು ಏನ್ ಮಾಡ್ಬೇಕು, ನಿಮ್ಮೊಂದು ಮೊಬೈಲ್ ಅಲ್ಲಿ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ನೀವು ನೋಡೋದೇ ಬೇಡ. ಯಾಕಂದ್ರೆ ನೀವು ನಿಮ್ಮೊಂದು ಮೊಬೈಲ್ ಅಲ್ಲಿ ವಿಡಿಯೋ ತುಂಬಾ ಜನ ಏನ್ ಮಾಡ್ತಾರೆ, ನೀವು ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಓ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಯಾರ್ಸ್ ಪ್ಲೇ ಆಗ್ತಾ ಇದೆ ಇಲ್ವಂತ ತುಂಬಾ ಜನ ಚೆಕ್ ಮಾಡೋದಕ್ಕೋಸ್ಕರ ವಿಡಿಯೋ ನೋಡ್ತಾರೆ. ಆ ರೀತಿ ಏನಿಲ್ಲ, ಯಾವಾಗ ಆಕ್ಚುಲಿ ಬಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ನೀವು ನೋಡಲೇಬೇಡಿ. ಬ್ರದರ್ ಆಗಿದ್ರೆ ನಮ್ಮೊಂದು ವಿಡಿಯೋ ಕಮೆಂಟ್ ಯಾವ ರೀತಿ ನೋಡೋದು, ನಮ್ಮ ವಿಡಿಯೋ ಕಮೆಂಟ್ ಪಿನ್ ಯಾವ ರೀತಿ ಮಾಡೋದು, ನಮ್ಮೊಂದು ವಿಡಿಯೋ ಎಂಡ್ ಸ್ಕ್ರೀನ್ ಯಾವ ರೀತಿ ನೋಡೋದು ಅಂತ ಅಂತರ್ ಬಂದು ನೀವು ಪ್ರತಿಯೊಬ್ಬರು ಕೂಡ. ಆದ್ರೆ ಬಟ್ ಹೇಳ್ತೀನಿ, ಏನೋ ಅಪ್ಪಿ ತಪ್ಪಿ ಏನ್ ಮಿಸ್ ಆಗಿ ಒಂದು ಸಲ ವಿಡಿಯೋ ನೋಡಿದ್ರೆ ಎರಡು ಸಲ ವಿಡಿಯೋ ನೋಡಿದ್ರೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ವಿಡಿಯೋ ನೋಡೋಕೆ ಹೋಗ್ಬಿಡಿ ನಿಮ್ಮೊಂದು ಮೊಬೈಲಲ್ಲಿ ನಿಮ್ಮೊಂದು ವಿಡಿಯೋ. ಯಾಕಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿದೆ. ಮೌಂಟೇಶನ್ ಆನ್ ಆಗಿಲ್ಲ ಅಂದ್ರೆ ನೀವು ನಿಮ್ಮೊಂದು ವಿಡಿಯೋ ನೋಡಿದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ. ಆದ್ರೆ ಬಟ್ ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿದೆ, ಆ ಒಂದು ಯೂಟ್ಯೂಬ್ ಚಾನಲ್ ನೀವು ಆ ಅಂದ್ರೆ ಮೌಂಟೇಶನ್ ಆನ್ ಆಗಿದೆ, ಆ ಒಂದು ಕಾರಣಕ್ಕೋಸ್ಕರ ಅಂದ್ರೆ ನಿಮ್ಮೊಂದು ವಿಡಿಯೋ ನೀವೇ ಪ್ಲೇ ಮಾಡಿದ್ರಲ್ಲಿ ಆಗುತ್ತೆ ಯಾರ್ಸ್ ಅನ್ನೋದು ನಿಮಗೆ ರಿವಿನ್ಯೂ, ಅಂದ್ರೆ ಯಾರ್ಸ್ ಅನ್ನೋದು ಪ್ಲೇ ಮಾಡ್ತಾ ಇರ್ತಾರೆ ಗೂಗಲ್ ಆಡ್ಸೆನ್ಸ್ ಅಂತ, ಅದರಿಂದ ರಿವಿನ್ಯೂ ಆಗುತ್ತೆ ಅಂದ್ರೆ ರಿವಿನ್ಯೂ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅರ್ನಿಂಗ್ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡ್ತಾ ಇದ್ರ. ಆದ್ರೆ ಬಟ್ಟು ನಿಮ್ಮೊಂದು ವಿಡಿಯೋ ನೀವೇ ನೋಡಿದ್ರೆ ಏನಂತ ಬರುತ್ತೆ, ಇನ್ನು ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂತ ಬರುತ್ತೆ. ಇನ್ನು ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಬಂದ್ರೆ ಏನಾಗುತ್ತೆ ಅಂದ್ರೆ ಹೇಳ್ಬೇಕು, ಆಕ್ಚುಲಿ ಬಂದ್ಬಿಟ್ಟು ನಿಮ್ಮೊಂದು ಗೂಗಲ್ ಆಡ್ಸೆನ್ಸ್ ಏನಿದಲ್ಲ ಒಂದು ತಿಂಗಳು ಡಿಸೇಬಲ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್, ಒಂದು ತಿಂಗಳು ಡಿಸೇಬಲ್ ಆಗುತ್ತೆ ಮತ್ತೆ ಒಂದು ತಿಂಗಳಿಗೆ ಪರ್ಮನೆಂಟ್ ಆಗಿ ಡಿಲೀಟ್ ಕೂಡ ಆಗುತ್ತೆ. ನಿಮ್ಮೊಂದು ಗೂಗಲ್ ಆಡ್ಸೆನ್ಸ್ ಏನು ಅಕೌಂಟ್ ಇದಲ್ಲ ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಗೂಗಲ್ ಆಡ್ಸೆನ್ಸ್ ಅಂದ್ರೆ ಗೂಗಲ್ ಅಕೌಂಟೇ ನಿಮ್ಮ ಮೇನ್ ಇಂಪಾರ್ಟೆಂಟ್ ಗೂಗಲ್ ಆಡ್ಸೆನ್ಸ್ ಅಕೌಂಟೇ. ಅದೇ ಇಲ್ಲ ಅಂದ್ರೆ ನೀವು ಅರ್ನಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಬ್ಬರೊಬ್ಬರು ಚಾನ್ಸಸ್ ಅಂದ್ರೆ 99% ಬರೋ ಚಾನ್ಸಸ್ ಅಂದ್ರೆ ಒಂದು ತಿಂಗಳು ಪರ್ಮನೆಂಟ್ ಕೆಲವಷ್ಟು ಜನಕ್ಕೆ ಮಾತ್ರ ಕೊಡ್ತಾರೆ. ಅದು ಏನೋ ಹೋಗಿ ಕೊಟ್ಟು ಮತ್ತೆ ಪ್ರೊಸೆಸ್ ಮಾಡಿ ಮತ್ತೆ ನೀವು ಅಪ್ಲೈ ಮಾಡಿ ಮತ್ತೆ ನಿಮಗೆ ರಿಕವರಿ ಅಂದ್ರೆ ಏನಾಗುತ್ತೆ, ಅದು ಗೂಗಲ್ ಆಡ್ಸೆನ್ಸ್ ಒಂದು ತಿಂಗಳು ಮಾತ್ರ ನಿಮಗೆ ಡಿಸೇಬಲ್ ಮಾಡ್ತಾರೆ. ಆದ್ರೆ ಒಟ್ಟು ಪರ್ಮನೆಂಟ್ ಕೂಡ ಡಿಸೇಬಲ್ ಮಾಡ್ತಾರೆ. 99% ಎಲ್ಲರೂ ಕೂಡ ಪರ್ಮನೆಂಟ್ ಆಗಿದೆ, ಇದೇನು ಒಂದು ಚಾನ್ಸ್ ಇದೆಲ್ಲ. ಆ 1% ಏನಿದೆಲ್ಲ ವಾಪಸ್ ಒಂದು ತಿಂಗಳ ನಂತರ ರಿಕವರಿ ಅಂದ್ರೆ ವಾಪಸ್ ಆಕ್ಟಿವ್ ಆಗೋದು, ಅದಿಲ್ಲ ಮೇನ್ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬರ್ಸ್ ಗೊತ್ತಾಯ್ತು. ಅದಕ್ಕೋಸ್ಕರ ನೀವು ಏನು ಅಪ್ಪಿ ತಪ್ಪಿ ವಿಡಿಯೋ ನೋಡ್ತಾ ಇದ್ರ ಅಂದ್ರೆ ಎಲ್ಲರಿಗೂ ಗೊತ್ತಾಯ್ತು, ದಯವಿಟ್ಟು ಎಲ್ಲರಿಗೂ ಯಾರು ಕೂಡ ವಿಡಿಯೋ ನೋಡೋಕೆ. ಯಾಕಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಇದೆ, ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಯೂಟ್ಯೂಬ್ದವ್ರಿಗೆ ಡೌಟ್ ಬರುತ್ತೆ, ಏನು ಡೌಟ್ ಬರುತ್ತೆ, ಓ ಇವನೇ ನೋಡ್ತಾ ಇದ್ದಾನೆ, ಇವ್ನು ಜಾಸ್ತಿ ರಿವಿನ್ಯೂ ಜಾಸ್ತಿ ಅರ್ನ್ ಮಾಡಬೇಕು, ಯಾರ್ಸ್ ನೋಡ್ತಾ ಇದ್ದಾನೆ. ಮೇನ್ ಇಂಪಾರ್ಟೆಂಟ್ ಯಾರ್ಸ್, ಯಾರ್ಸ್ನಿಂದ ಪ್ರಾಬ್ಲಮ್, ಯಾರ್ಸ್ ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಇವ್ನು ನೋಡಿ ಅವನೇ ನೋಡ್ತಾ ಇದ್ದಾನೆ, ಓ ಯಾರ್ಸ್ ಜಾಸ್ತಿ ನೋಡೋದ್ರೆ ಏನಂತೆ ಜಾಸ್ತಿ ರಿವಿನ್ಯೂ ಇನ್ಕ್ರೀಸ್ ಮಾಡೋ ಅಂದ್ರೆ ಇನ್ಕ್ರೀಸ್ ಜಾಸ್ತಿ ಅರ್ನಿಂಗ್ ಮಾಡೋಸ್ಕರ ಅವ್ನು ನೋಡಿ ಅವನೇ ನೋಡ್ತಾ ಇದ್ದಾನೆ, ಅವನು ಮೊಬೈಲ್ ಅಲ್ಲೇ ನೋಡ್ತಾ ಇದ್ದಾನೆ ಅಂತ ಹೇಳಿ ಏನ್ ಮಾಡ್ತಾರೆ, ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಟರ್ಮಿನೇಟ್ ಮಾಡ್ತಾರೆ, ಪರ್ಮನೆಂಟ್ ಆಗಿ ರಿಮೋಟ್ ಕೂಡ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಕ್ಕೆ ಹೋಗ್ಲಿ ಬಿಡಿ. ಹಾಗಿದ್ರೆ ಬ್ರದರು ನಮ್ಮೊಂದು ವಿಡಿಯೋ ನಮ್ಮೊಂದು ವಿಡಿಯೋ ನೋಡಲೇಬೇಕು. ನನ್ನ ಹತ್ರ ಇರೋದು ಒಂದೇ ಮೊಬೈಲ್, ಅಂದ್ರೆ ನನ್ನ ಹತ್ರ ಇರೋದು ಇದು ಒಂದೇ ಮೊಬೈಲ್ ಇದೆ, ಅಂದ್ರೆ ಇದು ಒಂದೇ ಮೊಬೈಲ್ ಇದೆ. ಇದೇ ಮೊಬೈಲ್ ನಾನು ವಿಡಿಯೋ ಮಾಡೋದು, ಇದೇ ಮೊಬೈಲಲ್ಲಿ ಅಪ್ಲೋಡಿಂಗ್ ಮಾಡೋದು, ಇದೇ ಮೊಬೈಲಲ್ಲಿ ನಾನು ಎಲ್ಲ ಕಮೆಂಟ್ ನೋಡೋದು, ಓದೋದು, ಪಿನ್ ಮಾಡೋದು. ಆದ್ರೆ ಬಟ್ ನಾ ಯಾವ ರೀತಿ ಮಾಡೋದು ಬ್ರದರ್, ಅದಕ್ಕೊಂದು ಸ್ಟೆಪ್ ಇದೆ, ಅದಕ್ಕೊಂದು ದಾರಿ ಇದೆ. ಏನು ದಾರಿಯಪ್ಪ ಅಂದ್ರೆ ಹೇಳ್ಬೇಕು, ನೀವು ನಿಮ್ಮೊಂದು ವಿಡಿಯೋ ನೋಡಲೇಬೇಕು, ನಾನು ಪಿನ್ ಮಾಡಲೇಬೇಕು ಅಂದ್ರೆ ನೀವೇನು ನೋಡ್ಕೋ, ಏನಿಲ್ಲ ನಿಮ್ಮೊಂದು ಯಾವ ಒಂದು ವಿಡಿಯೋ ನೋಡ್ಬೇಕಂತಂದ್ರೆ ಆ ಒಂದು ವಿಡಿಯೋ ನೀವು ನೋಡೋಕ್ಕಿಂತ ಮುಂಚೆನೆ ಆ ಒಂದು ವಿಡಿಯೋ ಏನಿದೆಲ್ಲ ಅಂದ್ರೆ ಮೌಂಟೇಶನ್, ಆ ಮೌಂಟೇಶನ್ ಆಫ್ ಮಾಡಿ ಆ ಒಂದು ವಿಡಿಯೋ ಪಿನ್ ಮಾಡಿ ಎಲ್ಲ ನೀವು ನೋಡ್ಕೊಳ್ಳಿ. ಮೌಂಟೇಶನ್ ಆಫ್ ಮಾಡಿ ನೋಡ್ಕೊಳ್ಳಿ, ಯಾಕಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಮೌಂಟೇಶನ್ ಆಫ್ ಮಾಡಿ ನೋಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಗೂಗಲ್ ಆಡ್ಸ್ ತಿಳ್ಕೊಳ್ಳಿ. ಮೌಂಟೇಶನ್ ಆಫ್ ಮಾಡಿ ನೀವು ನೋಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ನೀವು ಅದನ್ನೆಲ್ಲ ಪಿನ್ ಮಾಡಿದ ತಕ್ಷಣ ಮತ್ತೆ ವಾಪಸ್ ಬಂದು ಮೌಂಟೇಶನ್ ಆನ್ ಮಾಡಿ. ಆದ್ರೆ ಬಟ್ ಮೌಂಟೇಶನ್ ಆನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆ ವಿಡಿಯೋ ನೋಡೋಕ್ಕಾಗಬೇಡಿ. ಇಷ್ಟು ನೋಡಿ, ಬರೋದು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ. ಏನಿಲ್ಲ, ಎಲ್ಲರಿಗೂ ನ್ಯೂ ಯೂಟ್ಯೂಬರ್ಸ್ ಯಾರೇ ಇದ್ರೆ ನೀವು ಕೂಡ ಜಾಸ್ತಿ ನೋಡಕ್ಕೋಗ್ಬಿಡಿ, ಆದ್ರೆ ಮೌಂಟೇಶನ್ ಆನ್ ಆಗಿದ್ರೆ ನೀವು ಕೂಡ ಜಾಸ್ತಿ ನೋಡಕ್ಕೋಗ್ಬೇಡಿ. ಇತ್ತೀಚೆಗೆ ಎಲ್ಲ ಯೂಟ್ಯೂಬರ್ಸ್ ತುಂಬಾ ಜನ ಯೂಟ್ಯೂಬರ್ಸ್ ನೋಡ್ಬೋದು, ಮೌಂಟೇಶನ್ ಡಿಸೇಬಲ್ ಆಗಿರುತ್ತೆ, ಗೂಗಲ್ ಆಡ್ಸೆನ್ಸ್ ಪರ್ಮನೆಂಟ್ ಆಗಿ ಡಿಲೀಟ್ ಆಗಿರುತ್ತೆ, ತುಂಬಾ ಜನ ಆಗಿರುತ್ತೆ. ಅದಕ್ಕೋಸ್ಕರ ಆಗಿದೆ, ತುಂಬಾ ಜನ ಆಗಿರ್ತಲ್ಲ ಆಗಿದೆ, ಅದಕ್ಕೋಸ್ಕರ ನೀವು ಕೂಡ ಎಚ್ಚರಿಕೆ ಆಗಿರಿ. ನಿಮ್ಮ ಯಾರ್ಸ್ ಪ್ಲೇ ಆಗ್ತದೆ ನೋಡ್ಬೇಕಾದ್ರೆ ನಿಮ್ಮ ಫ್ರೆಂಡ್ ಮೊಬೈಲ್ ತಗೊಂಡು ನೋಡಿ, ಆದ್ರೆ ಬಟ್ ನಿಮ್ಮ ಮೊಬೈಲಿಂದ ನೋಡೋಕ್ಕೋಗಿ. ಅದ್ರ ಜೊತೆ ಫ್ರೆಂಡ್ ಮೊಬೈಲ್ ತಗೊಂಡು ನೋಡಿ ಅಂದ ತಕ್ಷಣ ನಿಮ್ಮ ಇಂಟರ್ನೆಟ್ ಕೂಡ ಹಾಕೋಬಿಡಿ. ಮೇನ್ ಇಂಪಾರ್ಟೆಂಟ್, ಅವ್ರ ಮೊಬೈಲಲ್ಲಿ ಅವ್ರ ಇಂಟರ್ನೆಟ್ಟಲ್ಲೇ ನೋಡಿ, ಯಾವುದೊಂದು ಪ್ರಾಬ್ಲಮ್ ಆಗ ಅಂತ ಹೇಳ್ತಾರೆ. ಈ ಒಂದು ನಮಸ್ತೆ, ನೀವು ಒಂದು ಮುಗಿಸ್ತೇನೆ. ಪ್ರತಿಯೊಬ್ಬರು ಕೂಡ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನಿಸಿದೆ, ಎಲ್ಲರಿಗೂ ಕ್ಲಿಯರ್ ಆಗಿದೆ. ಆ ರೀತಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು. ಆರಾಮಿಲ್ಲ ಅಂದ್ರೂ ಕೂಡ ವಿಡಿಯೋ ಮಾಡಿದ್ದೀನಿ, ಇದಕ್ಕೋಸ್ಕರ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ. ಈ ಒಂದು ನಮಸ್ತೆ, ನೀವು ಒಂದು ಮುಗಿಸ್ತೇನೆ. ಪ್ರತಿಯೊಬ್ಬರು ಜೀವನ ಮತ್ತೆ ಅವಶ್ಯಕತೆ ಎಲ್ಲರಿಗೆ ಬಾಯ್.